ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಾಜಿ ಪ್ರಧಾನಿ ಎಸ್ ಡಿ ದೇವೇಗೌಡ ಕುಟುಂಬದವರು ರಾಜಕೀಯ ಹಗೆ ತೀರಿಸಲು ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿದ್ದಾರೆ ಎಂದು ಅಧ್ಯಕ್ಷ ಕೆ ಎನ್ ರಾಜಣ್ಣ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕುಟುಂಬದವರು ರಾಜಕೀಯ ದ್ವೇಷ ಸಾಧಿಸಲು ತಾವು ಅಧ್ಯಕ್ಷರಾಗಿರುವ ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿಸಿದ್ದಾರೆ ಎಂದು ಮಾಜಿ ಶಾಸಕ ಕೆ ಎನ್ ರಾಜಣ್ಣ ಹೇಳಿದರು. ತುಮಕೂರಿನಲ್ಲಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರುಗಳೊಂದಿಗೆ ಸುದ್ದಿಗೋಷ್ಠಿ ನಡೆಸಿದ ರಾಜಣ್ಣ ಅವರು, ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬದವರು ನಿರಂತರವಾಗಿ ನನ್ನ ಮೇಲೆ ಹಾಗೆ ತೀರಿಸಲು ಆರಂಭಿಸಿದ್ದಾರೆ ಅಂತ ತಿಳಿಸಿದರು. ರೈತರ ಬೆನ್ನೆಲುಬಾಗಿರುವ ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿಸಿರಬಹುದು. ಇನ್ನು 10 ದಿನದೊಳಗೆ ಕಾನೂನು ರೀತಿಯಲ್ಲೇ ಮತ್ತೆ ಬ್ಯಾಂಕಿನ ಆಡಳಿತವನ್ನು ಹಿಡಿಯುವ ವಿಶ್ವಾಸವನ್ನು ರಾಜಣ್ಣ ವ್ಯಕ್ತಪಡಿಸಿದ್ರು. ಈ ಆದೇಶ ಬರ್ತಕ್ಕಂಥ ಹಿನ್ನೆಲೆ ನಿಮ್ಗೆಲ್ಲ ಗೊತ್ತಿದೆ. ನಾನೇನು ಹೇಳೋದು, ಯಾಕೆ ಲೋಕಸಭಾ ಚುನಾವಣೆ ಫಲಿತಾಂಶದ ಹಿನ್ನೆಲೆಯಲ್ಲಿ ಆದೇಶ ಬಂದಿರ್ತಕ್ಕಂಥ. ನಾನೇನು ಅಲ್ಲೇನು ಲೂಟಿ ಮಾಡಿಲ್ಲ ಅಥವಾ ನಾನೇನು ಕಾನೂನು ವಿರುದ್ಧವಾಗಿ ಏನೂ ಮಾಡಿಲ್ಲ. ಯಾವ್ದಾದ್ರು ಅಲ್ಪ ಸ್ವಲ್ಪ ಕಾನೂನು ವಿರುದ್ಧವಾಗಿ ಮಾಡಿದ್ದೀವಿ ಅಂದರೆ ಬೇರೆ ರೈತರಿಗೆ ಮತ್ತು ಯಾರು ಅರ್ಹರಿದ್ದಾರೆ ಅಂಥವ್ರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ಕೆಲವು ಕಾನೂನುಗಳನ್ನು ಮೀರಿರ್ಬೋದು. ಆದರೆ ಕಾನೂನು ಮೀರಿದಾಕ್ಷಣ ನಮ್ಮ ಸ್ವಾರ್ಥ ಲಾಭ ಏನೂ ಮಾಡಿಕೊಂಡಿಲ್ಲ, ಸಂಸ್ಥೆಗೂ ಕೂಡ ಏನೂ ಹಾನಿ ಮಾಡಿಲ್ಲ. ನಾನು ಅಧ್ಯಕ್ಷ ಆಗುವಂಥ ಕಾಲದಲ್ಲಿ ಇದ್ದಂಥ 100 ಕೋಟಿ ರೂಪಾಯಿ ಡೆಪಾಸಿಟ್ಟು, ಇವತ್ತು 1,000 ಕೋಟಿ ಡೆಪಾಸಿಟ್ ಇದೆ. ಯಾರು ಅರ್ಜಿ ಬರೀತಾರೆ, ಯಾರು ನಮ್ಮ ಮೇಲೆ ಹಗೆ ಸಾಧಿಸ್ತಕ್ಕಂಥ ಕೆಲಸ ಮಾಡೋ ನಮ್ಮ ಜಿಲ್ಲೆಯವ್ರು ಸೇರಿದ್ದಾರೆ ಅವ್ರ ಜೊತೆಲಿ, ದೇವೇಗೌಡರ ಕುಟುಂಬದ ಜೊತೆಗೆ, ಅವ್ರು ಯಾರ್ದು 1 ರೂಪಾಯಿ ಡಿಪಾಸಿಟ್ ಇಲ್ಲ. ಸುಮ್ಮನೆ ಇವರೆಲ್ಲ ನಮ್ಮ ಮೇಲೆ ರಾಜಕೀಯ ದ್ವೇಷಕ್ಕೋಸ್ಕರ ಈ ರೀತಿ ಮಾಡ್ತಕ್ಕಂಥದ್ದು. ದೇವೇಗೌಡದ ಸೋಲೇನಾಯಿತು, ಸೋಲಿಗೆ ನಾನು ಒಬ್ಬನೇ ಕಾರಣ ಅಂತಲ್ಲ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಯಾರ್ಯಾರು ಮತದಾರಿದ್ದಾರೆ ಅವರೆಲ್ಲರೂ ಸೋಲಿಸಿರೋದು. ನಮ್ಮೊಬ್ಬರಿಗೂ ಒಂದೇ ಓಟು, ಬೇರೆಯವ್ರಿಗೂ ಒಂದೇ ಓಟು ಇರೋದು. 1,000 ಕೋಟಿ ರೂಪಾಯಿ ಡೆಪಾಸಿಟ್ ಇರುವ ಡಿಸಿಸಿ ಬ್ಯಾಂಕಿನಲ್ಲಿ ನಿರ್ದೇಶಕರ ಶ್ರಮದಿಂದ ಡೆಪಾಸಿಟ್ ಸಂಗ್ರಹವಾಗಿದ್ದು ಸರ್ಕಾರದ ಹಣ ಬ್ಯಾಂಕಿನಲ್ಲಿ ಇಲ್ಲ ಅಂದರು. ರೈತರ ಅನುಕೂಲಕ್ಕಾಗಿ ಕಾನೂನು ವ್ಯಾಪ್ತಿ ಮೀರಿ ಸಹಾಯ ಮಾಡಿದ್ದು ಬಿಟ್ಟರೆ ಹಣ ದುರುಪಯೋಗ ಮಾಡಿಕೊಂಡಿಲ್ಲ ಅಂತ ಸ್ಪಷ್ಟಪಡಿಸಿದರು. ಬ್ಯಾಂಕಿನ ಆಡಳಿತ ಮಂಡಳಿ ಸೂಪರ್ ಸೀಡ್ ಆಗಲು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಮುಖ ಕಾರಣಕರ್ತರಾಗಿದ್ದು ಈ ಸೂಪರ್ ಸೀಡ್ನಿಂದಾಗಿ ರೈತರಿಗೆ ಸಾಕಷ್ಟು ತೊಂದರೆ ಆಗಲಿದೆ ಎಂದರು. ಬ್ಯಾಂಕಿಗೆ ನೋಟಿಸ್ ನೀಡದೆ ರಿಸರ್ವ್ ಬ್ಯಾಂಕ್ ಅನುಮತಿ ಪಡೆಯದೆ ಏಕಾಏಕಿ ಸೂಪರ್ ಸೀಡ್ ಮಾಡಿದ್ದು ಸರಿಯಲ್ಲ ಅಂತ ರಾಜಣ್ಣ ಟೀಕಿಸಿದರು. ಸುಮಾರು 1,000 ಕೋಟಿ ಡೆಪಾಸಿಟ್ ಇರೋದೇನು ಇಟ್ಟವರಲ್ಲಿ, ನನ್ನ ಆಡಳಿತ ಮಂಡಳಿ ಇರ್ತಕ್ಕಂಥ ನಿರ್ದೇಶಕರುಗಳನ್ನು ನೋಡಿ ಅಲ್ಲಿ ಡೆಪಾಸಿಟ್ ಇದೆ ಹೊರತು ಯಾವ ಸರ್ಕಾರದ 1 ರೂಪಾಯಿ ಶೇರ್ ಇಲ್ಲ, ಸರ್ಕಾರದ ಯಾವುದು 1 ರೂಪಾಯಿ ಡೆಪಾಸಿಟ್ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಸಂಬಂಧ ಇಲ್ಲದೆ ಇರತಕ್ಕಂಥ ಜನರ ಮಾತಿಗೆ ಮಣೆ ಹಾಕಿ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಇವರೆಲ್ಲ ಮಾಡತಕ್ಕಂಥದ್ದು. ದೇವೇಗೌಡರ ಕುಟುಂಬ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜೀರೋ ಟ್ರಾಫಿಕ್ ಮಂತ್ರಿ ಯಾರಿದ್ದಾರೆ ಅವರು, ಇವರು ಇದಕ್ಕೆ ಪೂರ್ಣವಾಗಿ ಸಂಪೂರ್ಣ ಹೊಣೆ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು 1,00,000 ಕ್ಕೂ ಅಧಿಕ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಯಾವುದೇ ಊರಲ್ಲಾಗಲಿ ಜಿಲ್ಲೆಯಲ್ಲಿ ನನಗಿಂತ ಹೆಚ್ಚು ಮಾಹಿತಿ ನಿಮ್ಮಲ್ಲಿ ಇರ್ತದೆ. ಇಡೀ ಜಿಲ್ಲೆಯಲ್ಲಿ ಯಾವುದೇ ಮೂಲೆಯಲ್ಲಾಗಲಿ ರಾಜಕೀಯದಿಂದ ಆರೋಪ ಮಾಡೋದು ಬಿಟ್ಟು ಯಾವ್ದಾದ್ರು ರೈತರಿಗೆ ನಮಗೆ ಸಹಾಯ ಮಾಡಿಲ್ಲ, ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಥವಾ ನಮಗೆ ಅನಾನುಕೂಲ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಯಾರಾದರೂ ಒಬ್ಬ ರೈತ ಹೇಳಿದರು ಜಿಲ್ಲೆಯಲ್ಲಿರ್ತಕ್ಕಂಥ. ಗುಬ್ಬಿ ತಾಲೂಕು ಮಾವಿನಹಳ್ಳಿಯಲ್ಲಿ ನಿರ್ಮಲಾನಂದ ಸ್ವಾಮಿಗಳ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಿಸಲಾಯಿತು. ಮಕ್ಕಳು ಉತ್ತಮ ಶಿಕ್ಷಣದ ಜೊತೆ ತಮ್ಮ ತಂದೆ ತಾಯಿ ಗುರುಗಳ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿದಾಗ ಮಾತ್ರ ತಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದು ಮುರಳಿಧರ ಹಾಲಪ್ಪ ತಿಳಿಸಿದರು. ಗುಬ್ಬಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ನೋಟ್ಬುಕ್ ವಿತರಣೆ ಮಾಡಿ ಮಾತನಾಡಿದ ಅವರು, ಮಕ್ಕಳು ತಮ್ಮ ಭವಿಷ್ಯದಲ್ಲಿ ಉತ್ತಮ ಶಿಕ್ಷಣ ಪಡೆಯುವ ಮೂಲಕ ಸಮಾಜದಲ್ಲಿ ಉತ್ತುಂಗಕ್ಕೆ ಇರುವ ಜೊತೆಗೆ ತಮ್ಮ ಪೋಷಕರ ಕನಸುಗಳನ್ನು ನನಸು ಮಾಡುವುದು ನಮ್ಮ ಕರ್ತವ್ಯವಾಗಬೇಕು. ಬಡತನದಿಂದ ಬೆಳೆದ ಮಕ್ಕಳು ಇಂದು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಸರ್ಕಾರಿ ಶಾಲೆಗಳಿಂದ ಮಕ್ಕಳು ಮೌಲ್ಯಯುತ ಶಿಕ್ಷಣ ಪಡೆಯುತ್ತಾರೆ ಎಂದರು. ಆದಿಚುಂಚನಗಿರಿ ಕ್ಷೇತ್ರನ ನಡೆಸಲಿಕ್ಕೆ ಏನಾದರೂ ಶಕ್ತಿ ಕೊಟ್ಟಿದ್ರೆ, ಆ ಧೈರ್ಯ ಕೊಟ್ಟಿದ್ರೆ ಮುಖ್ಯ ಕಾರಣನೇ ಈ ಶಾಲೆ, ಮಾವನಹಳ್ಳಿ ಶಾಲೆ ಅಂತೇಳಿ. ಅಲ್ಲಿ ಬರೇ ಭೇಟಿ ಅಷ್ಟೇ ಅಲ್ಲ, ಆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಏನಾಗುತ್ತೋ ಅದನ್ನ ಸಹಕಾರ ನಿಮ್ಮ ಕಡೆಯಿಂದ ಕೊಡಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿನಿಯರಿಗೆ ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಕೊಡೋ ಥರ ಅಲ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳು ನೀವು ಹಮ್ಮಿಕೋಬೇಕು ಅಂತ ಹೇಳಿದರು.
ಆಯ್ತು ಅಂತೇಳಿ ಇವತ್ತು ಬಂದಿದ್ದೀವಿ. ಎರಡನೇದು ಘಟನೆ ಏನು ಅಂತ ಗೊತ್ತಾ ಇವತ್ತಿಲ್ಲಿ ಜುಲೈ 20ನೇ ತಾರೀಕು ಇಡೀ ಪ್ರಪಂಚ ನಿಬ್ಬೆರಗಾಗಂತ ಒಂದು ದೊಡ್ಡದಾದಂತ ಸಾಧನೆ ಮಾಡಿದ ದಿವಸ ಇವತ್ತು. ನೀವುಗಳೆಲ್ಲಾದರೂ ಕೇಳಿರ್ಬೇಕು, ಕೇಳುವ ಮುಂದಿನ ಹೆಸರು ಅಂಜಲಿ. ಯಾವ ಕ್ಲಾಸ್ ಅಮ್ಮ ನೀನು? 10th A. ಕೂತ್ಕೊಳ್ಳೋ. ಇವತ್ತು ಚಂದ್ರನ ಮೇಲೆ ಮಾನವ ಪಾದಾರ್ಪಣೆ ಮಾಡಿದ ದಿವಸ ಇವತ್ತು. ವೈದ್ಯ ಸತೀಶ್ ಮಾತನಾಡಿ, ಮಕ್ಕಳನ್ನು ಶಿಕ್ಷಣದ ಜೊತೆ ಬದುಕು ಕಟ್ಟಿಕೊಳ್ಳುವಂತೆ ಮಾಡಬೇಕು. ಕೆಲ ವಿದ್ಯಾರ್ಥಿಗಳಲ್ಲಿ ಉತ್ತಮ ಅಂಕ ಪಡೆಯುವ ಶಕ್ತಿ ಇದ್ದರೂ ಬದುಕು ಕಟ್ಟಿಕೊಳ್ಳಲಾಗದೆ ಸಾಕಷ್ಟು ಸಂಕಷ್ಟದ ಬದುಕು ಸಾಗಿಸುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಬಸವರಾಜು, ಕಲ್ಪನಾ ಹಾಲಪ್ಪ, ನರಸಿಂಹಯ್ಯ, ಮುಸ್ತಾಕ್ ಅಹಮದ್, ಸತೀಶ್ ಬಾಬು, ವೆಂಕಟಾಚಲಯ್ಯ, ಸಲೀಂ ಹಾಗೂ ಇತರರು ಪಾಲ್ಗೊಂಡಿದ್ದರು. IMA ಪ್ರಕರಣವನ್ನು CBI ವಹಿಸಬೇಕು ಅಂತ ಮಾಜಿ ಶಾಸಕ KN ರಾಜಣ್ಣರವರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. 40,000 ಜನರು ಹಣ ಹೂಡಿಕೆ ಮಾಡಿರುವ IMA ಪ್ರಕರಣವನ್ನು CBI ಒಪ್ಪಿಸಿದರೆ ಸಾಕಷ್ಟು ಪ್ರಭಾವಿಗಳು ಸಿಕ್ಕಿ ಬೀಳುವರು ಅಂತ ಮಾಜಿ ಶಾಸಕ KN ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, IMAಯಿಂದ ಕೋಟಿಗಟ್ಟಲೆ ಹಣ ಒಡೆದಿರುವ ಸಾಕಷ್ಟು ಪ್ರಭಾವಿಗಳು ಸಿಕ್ಕಿಬಿದ್ದು ಜೈಲಿಗೆ ಹೋಗುವ ಸಾಧ್ಯತೆಗಳಿದೆ ಅಂದರು. ಸುಮಾರು 40,000 ಜನರ ಹಣ ಏನು IMA ಏನೋ ಹೇಳ್ತೀವಲ್ಲ, ಮನ್ಸೂರ್ ಅಲಿ ಖಾನ್ ಮನ್ಸೂರ್ ಖಾನ್ ಏನೋ, ಇದು ತನಿಖೆಗೆ CBI ಕೊಡಬೇಕು ಅಂತೇಳಿ ನನ್ನ ಒತ್ತಾಯ. ಇದರಲ್ಲಿ ರಾಜ್ಯದ ಹಿರಿಯ ರಾಜಕಾರಣಿಗಳಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ, ಬಹಳಷ್ಟು ಜನ ಬಡವರ ಹಣವನ್ನು ತಿಂದಿರ್ತಕ್ಕಂಥವರು ಸಾರ್ವಜನಿಕ ಜೀವನದಲ್ಲಿದ್ದಾರೆ, ಅಧಿಕಾರದಲ್ಲೂ ಇದ್ದಾರೆ, ಅಧಿಕಾರದಲ್ಲಿ ಇಲ್ಲದೇ ಇರೋರು ಇದ್ದಾರೆ. ಹೀಗಾಗಿ ಬಡವರ ಸಾರ್ವಜನಿಕರ ಹಣವನ್ನು ತಿಂದಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು, ಇದು ನಮ್ಮ ನಿಮ್ಮ ಎಲ್ಲರ ಉದ್ದೇಶ. ಆ ಒಂದು ಹಿತದೃಷ್ಟಿಯಿಂದ ಏನು 40,000 ಹೆಚ್ಚು ಜನರನ್ನು, ವಿಶೇಷವಾಗಿ ಬಡವರನ್ನು ಶೋಷಣೆ ಮಾಡಿರ್ತಕ್ಕಂಥ ಸ್ಕ್ಯಾಂಡಲ್ ಏನಿದೆ ಇದು, ಇದು CBI ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ನಾನು ಬಹಳ. ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅಧಿಕಾರ ವಹಿಸುವ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡುವುದಾಗಿ ಹೇಳಿ ಕೇವಲ 424 ಕೋಟಿ ರೂಪಾಯಿ ಮಾತ್ರ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹೇಳಿದರು. ಬಹುಮತವಿಲ್ಲದ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಸೋಮವಾರ ಸಂಜೆ ವೇಳೆಗೆ ಪತನವಾಗುವುದು ಗ್ಯಾರಂಟಿ ಎಂದು ರಾಜಣ್ಣ ಭವಿಷ್ಯ ನುಡಿದರು. ಬಹುಮತವಿಲ್ಲದ ಸರ್ಕಾರದಲ್ಲಿ ಅಧಿಕಾರಿಗಳ ವರ್ಗಾವಣೆ ನಡೆದಿದ್ದು ಇದನ್ನು ರಾಜ್ಯಪಾಲರು ತಡೆಹಿಡಿಯಬೇಕು ಅಂತ ರಾಜಣ್ಣ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಉಪಮುಖ್ಯಮಂತ್ರಿ DR.G. ಪರಮೇಶ್ವರ್ ಅವರು ಮಾಡಿರುವ ಅಕ್ರಮ ಆಸ್ತಿಗಳ ಬಗ್ಗೆ ಸದ್ಯದಲ್ಲಿ ಬಹಿರಂಗಪಡಿಸುವ ವಿಶ್ವಾಸವನ್ನು ರಾಜಣ್ಣ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ DCC ಬ್ಯಾಂಕಿನ ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ಅದೇ ರೀತಿ ಸರ್ಕಾರ ಇದೆ, ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆ ಇಲ್ಲ ಅಂತಲ್ಲ, ಬಹುಮತ ಇಲ್ಲದೆ ಇರೋ ಸರ್ಕಾರ ಅಂತ ನಾವೆಲ್ಲ ಕರಿತೀವಿ, ಏನಾದ್ರು ಕರ್ಕೊಳ್ಳೋಣ. ಆದರೆ 5 ತಿಂಗಳಿಂದ ಹಳ್ಳಿಗಳಲ್ಲಿ ಪೆನ್ಷನ್ ಯಾರಿಗೆ ಕೊಡೋದು, ನಿರ್ಗತಿಕರಿಗೆ ಜೀವನ ಮಾಡೋದಕ್ಕೆ ಕಷ್ಟ ಯಾರಿಗಿದೆ ಅವ್ರಿಗೆ ಕೊಡ್ತಕ್ಕಂಥದ್ದು. ಸುಮಾರು 5 ತಿಂಗಳಿಂದ ಇದುವರೆಗೆ ಪೆನ್ಷನ್ನು ವಿತರಣೆ ಆಗಿದೆ, ಬಡವರಿಗೆ ಕೊಡ್ತಕ್ಕಂಥ ಪೆನ್ಷನ್ನು ವಿತರಣೆ ಮಾಡದೇ ಇದ್ದರೆ ಈ ಸರ್ಕಾರಕ್ಕೆ ನಾವೆಲ್ಲ ಏನಂತ ಕರಿಬೇಕು ಅನ್ನೋದನ್ನು ಜನ ಹೇಳಬೇಕಾಗ್ತದೆ. ಅದರ ಜೊತೆಯಲ್ಲಿ ಮನೆ ಕಟ್ತಾರಲ್ಲ ಬಡವರ ಆಶಯದಲ್ಲಿ, ವಿವಿಧ ಸ್ಕೀಮ್ಗಳಲ್ಲಿ ಮನೆಗಳನ್ನು ಮಂಜೂರಾತಿ ಆಗಿರುತ್ತೆ, ಮಂಜೂರಾತಿ ಆದ ನಂತರ ಅವರಿಗೆ ವರ್ಕ್ ಆರ್ಡ್ರು ಕೊಡ್ತಾರೆ, ವರ್ಕ್ ಆರ್ಡ್ರು ಕೊಟ್ಟ ಮೇಲೆ ಒಂದು ಪಾಯ ಹಾಕ್ಕೊಳ್ತಾರೆ, GPS ಆಗ್ತದೆ, ಒಂದು ಇನ್ಸ್ಟಾಲ್ಮೆಂಟು ಹಣ, GPS ಆದ ಒಂದು ವಾರದ ಒಳಗಡೆಗೆ ಅವರ ಖಾತೆಗೆ ಹಣವನ್ನು ಜಮಾ ಕೊಡ್ತಕ್ಕಂಥ ಪದ್ಧತಿಯನ್ನು ನಾನು ಶಾಸಕ ಇದ್ದಾಗ ಇಟ್ಟಿದ್ದೆ. ಈ ಕುಮಾರಸ್ವಾಮಿ ಅವರು ಭಾಷಣ ಕೇಳ್ತಾ ಇದ್ದೆ ಎಲೆಕ್ಷನ್ಗಿಂತ ಮುಂಚೆ, ನಾನು ಈ ರಾಜ್ಯಕ್ಕೆ ಏನೋ ಮಾಡ್ತೀನಿ ಮಾಡ್ತೀನಿ, ನನಗೆ ಆರೋಗ್ಯ ಸರಿ ಇಲ್ಲ, ನೀವೆಲ್ಲ ನನಗೊಂದು ಅವಕಾಶ ಕೊಡಬೇಕು ಇನ್ನೊಮ್ಮೆ ಅಂತೇಳಿ ಕೇಳ್ತಾ ಇದ್ದೆ. ಸಂತೋಷ, ನಮಗೇನಾದರೂ ಕೇಳಿದ್ದಕ್ಕೆ ಆಕ್ಷೇಪಣೆ ಇಲ್ಲ. ಆದರೆ ಸರಿಯೋ ತಪ್ಪೋ ಅಧಿಕಾರಕ್ಕೆ ಬಂದರು, ಹೇಳ್ತಾ ಇದ್ದೇನು ಎಲ್ಲ ರೈತರು ಸಾಲ ಮನ್ನಾ ಮಾಡಿಬಿಡ್ತೀನಿ, ಸರ್ಕಾರಿ ಇಲಾಖೆಗಳಿಗೂ ಮಾಡ್ತೀನಿ, ಕಮರ್ಷಿಯಲ್ ಬ್ಯಾಂಕಲ್ಲೂ ಮಾಡ್ತೀನಿ, ಆಮೇಲೆ ಇನ್ನೂ ಮುಂದೆ ಹೋಗಿ ಖಾಸಗಿದು ಮಾಡಿಬಿಡ್ತೀನಿ, ಅದಿನ್ನೂ ಮುಂಚೆ ಹೋಗಿ ಯಾರನ್ನ ಹೆಣ್ಮಕ್ಳು ಏನಣ್ಣ ನಮ್ದೇನು ಆಗೋದಿಲ್ಲ, ನಾವು ಮಾತೆಯರ ಸಾಲನೂ ಮನ್ನಾ ಮಾಡಿಬಿಡ್ತೀನಿ SHGಗಳದು.
ಎಲ್ಲಪ್ಪ ಯಾವ ಸಾಲ ಮನ್ನಾ ಮಾಡಿದ್ರಪ್ಪ ಇವರು? ನಮ್ಮ ಜಿಲ್ಲೆನಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಸಾಲ ಮನ್ನಾ ಯೋಜನೆಯಲ್ಲಿ ಸುಮಾರು 340 ಕೋಟಿ ಸಾಲ ಮನ್ನಾ ಇತ್ತು. 340 ಕೋಟಿ ಸಾಲ ಮನ್ನಾದಲ್ಲೂ ಕೂಡ 1 ಕೋಟಿ 60 ಲಕ್ಷ ಮಾತ್ರ ಬಾಕಿ ಇದೆ, ಮಿಕ್ಕಿದ ಹಣ ಎಲ್ಲ ಬಂದಿದೆ. ಇವರು ಏನು ಕುಮಾರಸ್ವಾಮಿ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಯೋಜನೆಯಲ್ಲಿ ಸುಮಾರು 424 ಕೋಟಿ ನಮ್ಮ ಜಿಲ್ಲೆಯಲ್ಲಿ ರೈತರಿಗೆ ಸಾಲ ಮನ್ನಾ ಅಂತ. ಕುಣಿಗಲ್ ತಾಲೂಕು ಹೇರೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಾಸಕ ಡಾಕ್ಟರ್ ರಂಗನಾಥ್ ಉದ್ಘಾಟಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಧಾನಸಭೆ ರಾಜಭವನದ ನಡುವಿನ ಘರ್ಷಣೆ ಒಳ್ಳೆಯ ಬೆಳವಣಿಗೆಯಲ್ಲ. ಎರಡರ ನಡುವೆ ಸ್ನೇಹಪೂರ್ವಕ ಸಂಬಂಧ ಇದ್ದಾಗ ಮಾತ್ರ ಸಂವಿಧಾನದ ಆಶಯ ಹಾಗೂ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬೆಲೆ ಬರುತ್ತದೆ ಎಂದು ಶಾಸಕ ಡಾಕ್ಟರ್ ರಂಗನಾಥ್ ತಿಳಿಸಿದರು. ಕುಣಿಗಲ್ ತಾಲೂಕಿನ ಹೇರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೇರೂರು ಗ್ರಾಮದಲ್ಲಿ ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಳ್ಳಲಾದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರಸಕ್ತ ದಿನಗಳಲ್ಲಿ ರಾಜಕಾರಣದಲ್ಲಿ ಎಲ್ಲ ಪಕ್ಷದವರ ನಡವಳಿಕೆ ನಿಜಕ್ಕೂ ಬೇಸರ ತರಿಸುತ್ತಿದೆ. ಜನತೆ ದೃಷ್ಟಿಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವುದು ಖೇದಕರ. ವೈದ್ಯ ವೃತ್ತಿಯಲ್ಲಿದ್ದುಕೊಂಡು ಜನಸೇವೆಗೆ ರಾಜಕಾರಣಕ್ಕೆ ಬಂದ ನನ್ನಂತಹ ಹೊಸ ಶಾಸಕರಿಗೆ ವಿಧಾನಸಭೆಯಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಖೇದಕರ ಎನಿಸುತ್ತಿವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂದು ಸರ್ಕಾರ ಅಧಿಕಾರದಲ್ಲಿ ಇರುವಾಗ ಮತ್ತೊಂದು ಪಕ್ಷದವರು ವಾಮ ಮಾರ್ಗದ ಮೂಲಕ ಅಧಿಕಾರ ಹಿಡಿಯಲು ಹಲವು ರೀತಿಯ ತಂತ್ರ ಬಳಕೆ ಮಾಡಿ ಶಾಸಕರನ್ನು ಹೋಟೆಲ್ನಲ್ಲಿ ಕೂಡಿ ಹಾಕಿರುವುದು ನಿಜಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ಈ ಮಧ್ಯೆ ವಿಧಾನಸಭೆ ಕಾರ್ಯಕಲಾಪದಲ್ಲಿ ಸಭಾಧ್ಯಕ್ಷರಾದ ಸ್ಪೀಕರ್ ಸಂವಿಧಾನದ ಪ್ರಜಾಪ್ರಭುತ್ವದ ಆಶಯಗಳಿಗೆ ಒಳಪಟ್ಟು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಇಂತಹ ಉತ್ತಮ ಸಾಂವಿಧಾನಿಕ ವ್ಯವಸ್ಥೆಯ ಕಾರ್ಯಕಲಾಪದಲ್ಲಿ ಅನಗತ್ಯವಾಗಿ ರಾಜಭವನದ ಸಂದೇಶಗಳು ಬರುತ್ತಿರುವುದು ನಿಜಕ್ಕೂ ಉತ್ತಮ ಬೆಳವಣಿಗೆಯಲ್ಲ. ಇಂದು ರಾಜ್ಯದ ಹಲವೆಡೆಗಳಲ್ಲಿ ಹಲವಾರು ಸಮಸ್ಯೆಗಳು ಕಾಡುತ್ತಿವೆ. ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ಇಂತಹ ಬೆಳವಣಿಗೆಗಳು ಸಾಕಷ್ಟು ಪರಿಣಾಮ ಬೀರಿ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಮಾರಕವಾಗುತ್ತಿರುವುದು ಖಂಡನೀಯ. ವಿರೋಧ ಪಕ್ಷ ಬಿಜೆಪಿಯವರು ವಾಮ ಮಾರ್ಗದ ಮೂಲಕ ಅಧಿಕಾರ ಹಿಡಿಯಲು ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ತೊಂದರೆ ಕೊಡುತ್ತಿದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿದರು. ಅತೃಪ್ತ ಶಾಸಕರು ಎಂದು ಹೇಳುವುದು ಸರಿಯಲ್ಲ, ಅವರೆಲ್ಲ ನಮ್ಮವರೇ. ನಮ್ಮ ಅಣ್ಣ ತಮ್ಮಂದಿರುವ ಕಾಂಗ್ರೆಸ್ ತತ್ವ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟು ಗೆದ್ದು ಬಂದಿದ್ದಾರೆ. ಇನ್ನು 48 ಗಂಟೆ ಸಮಯ ಇದೆ. ಎಲ್ಲರೂ ಮನಪರಿವರ್ತನೆ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರಕ್ಕೆ ಬೆಂಬಲ ನೀಡುತ್ತಾರೆ. ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇಲ್ಲ. ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಅಭಿವೃದ್ಧಿ ಕಾಮಗಾರಿ ನೋಡಿ ವಿರೋಧ ಪಕ್ಷ ಬಿಜೆಪಿಯಿಂದಲೂ ಸಮ್ಮಿಶ್ರ ಸರ್ಕಾರ ಬೆಂಬಲಿಸುವ ವಿಶ್ವಾಸ ಇದೆ. ಹಾಗಾಗಿ ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಸೋಮವಾರ ನಡೆಯುವ ವಿಶ್ವಾಸ ಮತಯಾಚನೆಯಲ್ಲಿ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮರ್ಥವಾಗಿ ಎದುರಿಸಿ ಸರ್ಕಾರ ಉಳಿಯುವ ವಿಶ್ವಾಸ ನಿಚ್ಚಳವಾಗಿದೆ. ಬಿಜೆಪಿಯವರು ಹೇಳುತ್ತಿರುವ ನಂಬರ್ ಗೇಮ್ ಎಲ್ಲವೂ ಸಮರ್ಪಕವಲ್ಲ. ಇನ್ನು ಬಹಳಷ್ಟು ಸಮಯ ಇದ್ದು ಮನ ಬದಲಾವಣೆ ಹೆಚ್ಚಿನ ಅವಕಾಶ ಇದೆ ಎಂದರು. ಇವತ್ತು ಎಲ್ಲ ಮುಖಂಡರಿಗೆ ಮತ್ತು ಎಲ್ಲ ಪಕ್ಷದವರಿಗೂ ಶೋಭೆ ತರಂತ ವಿದ್ಯಮಾನ ಕಾಣಿಸ್ತಾ ಇಲ್ಲ. ಮುಖ್ಯಮಂತ್ರಿಗಳ ಮುಂದಾಳತ್ವದಲ್ಲಿ ಸಮ್ಮಿಶ್ರ ಸರ್ಕಾರನ ಮಾಡಿದಂಥ ಹಿನ್ನೆಲೆಯಲ್ಲಿ ಭಾಳಷ್ಟು ಆಶಾಗೋಪುರ ಇಟ್ಕೊಂಡು ಮುಂದೆ ಹೋಗುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ಬಿಜೆಪಿ ಪಕ್ಷದವರು ಒಂದು ದಿನನೂ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಡದೆ ವಾಮ ಮಾರ್ಗವನ್ನು ದಿನನಿತ್ಯ ನಿರಂತರವಾಗಿ 24 ಗಂಟೆ ಈ ಒಂದು ರಾಜಕೀಯದ ಸಂವಿಧಾನದ ಲೋಪದೋಷಗಳನ್ನು ಬಳಸ್ಕೊಂಡು ನಮ್ಮ ಸಂವಿಧಾನದ ಒಂದು ಬುನಾದಿನ ಅಲುಗಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ಭಾಳ ವಿಷಾದನೀಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದುಃಖ ಆಗ್ತಿದೆ. ಇವತ್ತು ನೋಡ್ತಾ ಇದ್ದೀರಿ, ಎಲ್ಲ ಪಕ್ಷದವರು ಒಂದು ವಾರದಿಂದ ಬಡ ರೈತರ ಕುಟುಂಬದ ಸಮಸ್ಯೆಗಳನ್ನು ಆಲಿಸೋದು, ಅವರ ನಮ್ಮ ತಾಲೂಕಿನ ವ್ಯವಸ್ಥೆನ ನೋಡದಲ್ಲೇ ಬಿಟ್ಟು ಸಂವಿಧಾನವನ್ನು ರಕ್ಷಣೆ ಮಾಡೋವಂಥ ವ್ಯವಸ್ಥೆಯಲ್ಲಿ ಇವತ್ತು ಪರಿಹಾರ ಮಾರ್ಗವಾಗಿ ನಾವು ಹೋಟ್ಲುಗಳಲ್ಲಿ ಉಳ್ಕೊಳ್ಳೋಂಥ ದುರ್ದೈವ ಕಾಣಿಸ್ತಾ ಇರೋದು ನನಗೂ ಶೋಚನೀಯ ಸಂಗತಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀನಿವಾಸಯ್ಯ, ಟಿಎಚ್ಒ ಜಗದೀಶ್, ವೈದ್ಯಾಧಿಕಾರಿ ಗಣೇಶ್ ಬಾಬು, ಪಿಡಿಒ ಚಂದ್ರಹಾಸ್ ಸೇರಿದಂತೆ ಪ್ರಮುಖರಾದ ಶ್ರೀಧರ ನಾರಾಯಣ, ದೊಡ್ಡಯ್ಯ, ಗೋಪಿನಾಥ್, ಚಂದ್ರಶೇಖರ್, ಲೋಕೇಶ್ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇತರರು ಪಾಲ್ಗೊಂಡಿದ್ದರು. ಚಿಕ್ಕದೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ತಿಪಟೂರಿನ ಬಿಜೆಪಿ ಮುಖಂಡ ಕೆಟಿ ಶಾಂತಕುಮಾರ್ ಅಭಿಮಾನಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ತಿಪಟೂರು ಸಮಾಜ ಸೇವಕ ಬಿಜೆಪಿ ಮುಖಂಡ ಕೆಟಿ ಶಾಂತಕುಮಾರ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಅದ್ದೂರಿಯಾಗಿ ಆಚರಿಸಿದರು.
ತಿಪಟೂರು ನಗರದ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಆಯೋಜಿಸಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿ ಶುಭಾಶಯ ಕೋರಿದರು. ಅಭಿಮಾನಿಗಳಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕೆಡಿ ಶಾಂತಕುಮಾರ್, ನಾನು ಅಭಿಮಾನಿಗಳ ಆಶಯಕ್ಕೆ ಬೆಂಬಲವಾಗಿ ಇರುತ್ತೇನೆ, ತಾಲೂಕಿನ ಜನರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡುತ್ತಾ ಬಂದಿದ್ದಾಗಿ ಹೇಳಿದ್ರು. ನಮ್ಮ ಎಲ್ಲ ಒಂದ್ ಕಡೆ ಮ್ಯಾಕ್ಸಿಮಮ್ ಜನತೆ ನನಗೆ ಯುವಕರೇ ಜಾಸ್ತಿ ಇದಾರೆ, ಆ ಯುವಕರಿಗೆ ಯಾವತ್ತೂ ಕೈ ಬಿಡಲ್ಲ. ಈ ಒಂದು ಕಾರ್ಯಕ್ರಮ ಬಹುಶಃ ನಾನು ಒಂದು ವರ್ಷ ಮೊದಲೇನು ಎಲೆಕ್ಷನ್ಗಿನ ಮುಂಚೆ ಕಾರ್ಯಕ್ರಮ ರೂಪಿಸಿದ್ದೆ, ಅಂತ ಕಾರ್ಯಕ್ರಮಗಳು ಮತ್ತೆ ಶುರು ಮಾಡ್ತೀನಿ. ನಮ್ಮ ಯುವಕರಿಗಾಗಿ ಉದ್ಯೋಗ ಮಹಿಳೆಗಳು ಇರ್ಬೋದು, ಉದ್ಯೋಗ ಕೊಡಿಸೋದಕ್ಕಿರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಾದ್ಮೇಲೆ ಕಾರ್ಯಕ್ರಮಗಳನ್ನು ಶುರು ಮಾಡ್ತೀನಿ. ತಾಲೂಕಲ್ಲಿ ಶಾಂತಣ್ಣ ಯಾವಾಗಲೂ ಸೇವೆ ಇದ್ದೇ ಇರುತ್ತೆ ಅನ್ನೋದನ್ನ ಜನವನಿಗೆ ಮನವರಿಕೆ ಮಾಡಿಕೊಡ್ತೀನಿ ಅಂತ ಈ ಮುಖಾಂತರ ಜನಪರವಾದ ಕಾಳಜಿ ಹೊಂದಿರುವ ಶಾಂತಕುಮಾರ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ನೀಡಲಿ ಎಂದು ಹಾರೈಸಿದರು. ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕು ಹಾಲುಗುಣ ಗ್ರಾಮದಲ್ಲಿ ಇರುವ ಕಿವುಡು ಮತ್ತು ಮೂಗ ಮಕ್ಕಳಿಗೆ ಸಿಹಿ ವಿತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ಮುಖಂಡರಾದ ಸುದರ್ಶನ್ ಗೊರಗೊಂಡನಹಳ್ಳಿ, ಮಡೆನೂರು ಸ್ವಾಮಿ, ರಂಗಾಪುರ ಚಂದ್ರಶೇಖರ್, ಹರಿಸಮುದ್ರ ಶಿವಕುಮಾರ್, ಕಲಂದರ್ ಷಡಕ್ಷರಿ ಮುಂತಾದವರು ಉಪಸ್ಥಿತರಿದ್ದರು. ಬೇಡಿಕೆಗಳ ಈಡೇರಿಕೆಗಾಗಿ ಕಲಾವಿದರುಗಳು ಒಗ್ಗಟ್ಟಾಗಿ ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯವಾಗಿದೆ ಎಂದು ತುಮಕೂರಿನಲ್ಲಿ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಆರ್ ಶಂಕರ್ ಕರೆ ನೀಡಿದ್ದಾರೆ. ಸರ್ಕಾರದಿಂದ ಸೌಲಭ್ಯ ಪಡೆಯಲು ಕಲಾವಿದರುಗಳು ಒಗ್ಗಟ್ಟಾಗಿ ಹೋರಾಟಕ್ಕೆ ಮುಂದಾಗಬೇಕೆಂದು ಅಖಿಲ ಕರ್ನಾಟಕ ಲಘು ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಆರ್ ಶಂಕರ್ ಕರೆ ನೀಡಿದರು. ತುಮಕೂರು ಜಿಲ್ಲಾ ವಾದ್ಯಗೋಷ್ಠಿ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕೋತ್ಸವ ಹಾಗೂ ಅಖಿಲ ಕರ್ನಾಟಕ ಲಘು ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘದ ಶಾಖಾ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು. ಕಲಾವಿದರುಗಳು ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕು, ಅನಂತರ ನಮ್ಮ ಹಕ್ಕಿಗಾಗಿ ಸರ್ಕಾರದ ಹೋರಾಟ ನಡೆಸಿದಾಗ ಮಾತ್ರ ಬೇಡಿಕೆಗಳು ಈಡೇರಲಿದೆ ಎಂದು ಹೇಳಿದರು. ಅಶಕ್ತ ಕಲಾವಿದರಿಗೆ ಮಾಸಾಶನ ಕೊಡಿಸುವುದು, ಆರ್ಕೆಸ್ಟ್ರಾ ಕಲಾವಿದರನ್ನ ಸರ್ಕಾರ ಗುರುತಿಸುವಂತಹ ಕಾರ್ಯಗಳು ಆಗುವಂತೆ ಒತ್ತಡ ಹೇರುವುದು ಸೇರಿದಂತೆ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟ ನಡೆಸುವುದಾಗಿ ಅನಿವಾರ್ಯವಾಗಿದೆ ಎಂದು ರಾಜ್ಯಾಧ್ಯಕ್ಷ ಶಂಕರ್ ಹೇಳಿದರು. ಎಲ್ಲೇ ಹೋಗಿ ನೀವು ಒಂದು 25 ಜನ 50 ಜನ ಒಂದು ಘಟಕದಲ್ಲಿ ಇವಾಗ ನಮ್ಮ ತುಮಕೂರು ಘಟ್ಟ ಓಪನ್ ಆಗ್ತಾ ಇದೆ. ನಾವೆಲ್ಲ ಕಲಾವಿದರು ಮಾಲೀಕರು ಮನಸ್ಸು ಮಾಡಿದ್ರೆ 1,000 ಜನ 1,500 ಜನ ಆಗೋಗ್ತೀವಿ. ನಮ್ಮ ಮನೆಯವರೆಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ನಾವೊಂದು 10,000 ಜನ ಆಗೋಗ್ತೀವಿ. 10,000 ಜನ ಒಂದ್ಸರಿ ಜೋರಾಗಿ ಹೋಗಿದ್ರೆ ಸರ್ಕಾರ ನೋಡುತ್ತೆ, ಪ್ರತಿಯೊಬ್ಬರು. ತುಮಕೂರು ಒಂದು ಘಟ್ಟದಲ್ಲಿ ಈ ಥರ ಆದರೆ ಇಡೀ ರಾಜ್ಯ ನಾವೆಲ್ಲ ಒಂದಾಗಬೇಕು. ಅಲ್ಲಿವರೆಗೂ ಈ ಏನು ಸರ್ಕಾರದ ಕೆಲವು ಬೇಡಿಕೆಗಳಿದೆ, ಕನ್ನಡ ಸಾಂಸ್ಕೃತಿಕ ಇಲಾಖೆ ಆರ್ಕೆಸ್ಟ್ರಾ ಕಲಾವಿದರ ಮಾನ್ಯತೆ ಕೊಡು, ಇದ್ರ ಬಗ್ಗೆ ನಾವು ಹೋರಾಟ ಮಾಡಲೇಬೇಕು. ಅದಕ್ಕೆ ಪ್ರತಿಯೊಬ್ಬರು ಕಲಾವಿದರು ಸಹಕಾರ ಬೇಕು. ಒಂದು ದಿನ ಸಚಿವರ ಭೇಟಿ ಮಾಡೋಣ, ಒಂದು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಆಗಬೇಕು. ನೋಡಿ, ಇವತ್ತು ಅಧ್ಯಕ್ಷರು ಘಟಕದ ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ಹೇಳಿದ್ರು, ನಾವು ಏನು ಇಲ್ಲಿರೋರು ಫುಟ್ಬಾಲ್ಗಳು ಅಂತ. ನಿಜವಾದ ಇದನ್ನ ಹೇಳ್ಕೊಳಕ್ಕೆ ನೋವಾಗುತ್ತೆ, ಬಟ್ ಇದು ಸತ್ಯ. ಇದೇ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಟಿಆರ್ ಶ್ರೀನಿವಾಸ್ ಮಾತನಾಡಿ, ಆರ್ಕೆಸ್ಟ್ರಾ ಕಲಾವಿದರಲ್ಲಿ ಪ್ರತಿಭೆ ಇದೆ, ಹಣ ಇಲ್ಲ, ಇದರಿಂದಾಗಿ ಕಲಾವಿದರಲ್ಲಿ ಸಾಕಷ್ಟು ನೋವು ಇದೆ ಎಂದು ಹೇಳಿದರು. ಆರ್ಕೆಸ್ಟ್ರಾ ಕಲಾವಿದರನ್ನ ಅಸಂಘಟಿತ ಕಾರ್ಮಿಕರೆಂದು ಗುರುತಿಸಬೇಕು, ಸರ್ಕಾರವು ಆರ್ಕೆಸ್ಟ್ರಾ ಕಲಾವಿದರನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಗಳನ್ನ ನೀಡಬೇಕು, ಫಿಲಂ ಚೇಂಬರ್ಸ್ ಆಫ್ ಕಾಮರ್ಸ್ಗೆ ಆರ್ಕೆಸ್ಟ್ರಾದವರನ್ನ ಸದಸ್ಯರನ್ನಾಗಿ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಆರ್ಕೆಸ್ಟ್ರಾ ಕಲಾವಿದರನ್ನ ಗೂಡ್ಸ್ ವಾಹನದಲ್ಲಿ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗುವುದಕ್ಕೆ ಪೊಲೀಸರು ಮತ್ತು ಆರ್ಟಿಒದವರು ಅವಕಾಶ ನೀಡಬೇಕೆಂದು ಅಧ್ಯಕ್ಷ ಶ್ರೀನಿವಾಸ್ ಅವರು ಮನವಿ ಮಾಡಿಕೊಂಡರು. ಅದರಿಂದ ನಮ್ಮ ಕಲಾವಿದರಲ್ಲಿ ಸಾಕಷ್ಟು ನೋವುಗಳಿದೆ, ಜೀವನ ಮಾಡೋದು ಕಷ್ಟ ಇದೆ. ಯಾಕೆಂದ್ರೆ ಎಲ್ಲರೂ ಈ ಬಂದ್ಬಿಟ್ಟಿದ್ದೀವಿ. ಅದರಿಂದ ಇವತ್ತೊಂದು ಸುಸಂದರ್ಭ, ನಮ್ಮ ಬೆಂಗಳೂರಿನ ಎಲ್ಲ ಕೇಂದ್ರ ಸಮಿತಿಯ ಈ ಇತ್ತೀಚೆಗೆ ಇರುವಂತಹ ಹಾಗೂ ಹಿಂದೆ ಎಲ್ಲರೂ ಆಗಮಿಸಿದ್ದಾರೆ, ಅವರಿಗೆ ನಮ್ಮ ತುಮಕೂರು ತಂಡದ ವತಿಯಿಂದ ಕೆಲವು ಮನವಿಗಳನ್ನು ನಾವು ಕೇಳ್ತಾ ಇದ್ದೀವಿ. ದಯಮಾಡಿ ಅವರನ್ನು ಈಡೇರಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಆರ್ಕೆಸ್ಟ್ರಾ ಕಲಾವಿದರು, ಸೌಂಡ್ ಲೈಟ್ ಕೆಲಸಗಾರರನ್ನು ಅಸಂಘಟಿತ ಕಾರ್ಮಿಕರನ್ನು ಪರಿಗಣಿಸಿ ಸರ್ಕಾರದೊಂದಿಗೆ ಸಮಾಲೋಚಿಸಿ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಕೊಡಿಸಬೇಕು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆರ್ಕೆಸ್ಟ್ರಾ ಕಲಾವಿದರನ್ನ ಮಾನ್ಯತೆ ಮಾಡುವ ಕೋರಿಕೆ ಹಾಗೂ ಪ್ರಶಸ್ತಿಗಳನ್ನು ಕೊಡಲು ಕೋರಿಕೆ. ಕನ್ನಡ ಸಂಸ್ಕೃತಿ ಇಲಾಖೆ ಅಂದ್ರೆ ನಮಗೆ ಒಂಥರ ಅಲರ್ಜಿ. ಅವರು
ಆರ್ಕೆಸ್ಟ್ರಾದವ್ರನ್ನ ಅಲರಿಸಿ ಸಂಸ್ಕೃತಿ ಇಲಾಖೆನ ಆರ್ಕೆಸ್ಟ್ರಾದವ್ರ ನಡಿ ಜಾಸ್ತಿ ಅಂತಂದ್ರೆ ಅದೇ ಒಬ್ರು ಅವರೇ ಆರ್ಕೆಸ್ಟ್ರಾ ಗಾಯಕರೇ ಯಾವ್ದಾರು ಒಂದೇ ಒಂದು ಜನಪದ ಕೆಟ್ಟದಾಗ ಹೇಳ್ಬಿಡಿ ಅವಾಗ ಅವ್ರಿಗೆ ಕರೆದು ರಾಜ್ಯ ಪ್ರಶಸ್ತಿ ಕೊಡ್ತಾರೆ. ಏನು ಕರ್ಮ ನೋಡ್ರಿ ಅಂತ ದುರಾದೃಷ್ಟ ಅಂತ ಹೇಳಬೇಕು. ಇದನ್ನ ದಯವಿಟ್ಟು ನೀವು ಸ್ಟ್ರಾಂಗ್ ಆಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಬಂದಿದ್ದೀರ ಇದು ದಯವಿಟ್ಟು ಸೀರಿಯಸ್ ಆಗಿ ತಗೋಬೇಕು. ನಮ್ಮನ್ನು ಸಹ ಕರಾವಳಿದ ಕನ್ಸಿಡರ್ ಮಾಡಲಿ. ಹಾಗೂ ನಾವು ಚಲನಚಿತ್ರ ಪ್ರಚಾರದಲ್ಲಿ ಒಂದು ಭಾಗವಾಗಿರುವುದರಿಂದ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಅವರೊಂದಿಗೆ ಚರ್ಚಿಸಿ ನಮ್ಮನ್ನು ಸಹ ಕಾರ್ಮಿಕರೆಂದು ಪರಿಗಣಿಸಬೇಕೆಂದು ಕೋರುತ್ತೇವೆ. ಹಿರೇಮಠ ಅಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆರ್ಕೆಸ್ಟ್ರಾ ಕಲಾವಿದರುಗಳಿಗೆ ಸರ್ಕಾರವು ಎಲ್ಲಾ ರೀತಿಯ ಅನುಕೂಲವನ್ನು ಕಲ್ಪಿಸಬೇಕೆಂದು ಮನವಿ ಮಾಡಿಕೊಂಡರು. ದೊಡ್ಡ ಸಮಾರಂಭ ಮಾಡಿ ಎಲ್ಲ ಮೈಕು ಸಿಸ್ಟರ್ ನಾನೇ ಕೊಡ್ತೀನಿ ಅಂತ ಹೇಳಿದ್ರು. ಇದ್ದಾರೆ ಉಳ್ಳವರು ಶಿವಾಲಯ ಮಾಡುವವರು, ನಾನೇನೋ ಮಾಡಲಿ ಬಡವನ್ನೇ. ಸೊ ಹಾಗೆ ಎಲ್ಲರೂ ಲಕ್ಷ್ಮಿ ವಿರೋಧಿಗಳಲ್ಲ. ಲಕ್ಷ್ಮಿ ಒಲ್ದಿದ್ದಾಳೆ, ಒಲಿತಾಳೆ. ಸರಸ್ವತಿ ಮುಖ್ಯ, ಲಕ್ಷ್ಮಿಗಿಂತಲೂ ಸರಸ್ವತಿ ಮುಖ್ಯ. ಇನ್ನೊಂದು ಹೇಳ್ತೇನೆ, ಸರಸ್ವತಿಗೂ ಲಕ್ಷ್ಮಿಗೂ ಏನು ವ್ಯತ್ಯಾಸ ಅಂತಂದರೆ, ಸರಸ್ವತಿ ಇದ್ರೆ ನಿಮ್ಮ ಹೆಸರು ಎಲ್ಲ ಕಡೆ ಮೊಳಗ್ತಾ ಇರ್ತದೆ, ಬೆಳಗ್ತಾ ಇರ್ತದೆ. ಲಕ್ಷ್ಮಿ ಬರೀ ನಿಮಗೆ ಸರಸ್ವತಿಯ ಕೃಪೆ ಇದ್ರೆ, ಬರೀ ಲಕ್ಷ್ಮಿ ಅಂತಂದ್ರೆ ನೀವು ಅಲ್ಲೇ ಅಲ್ಲೇ ಯಜಮಾನ, ನೀವೇನು ಪ್ರಾಂತ ಪ್ರದೇಶದಲ್ಲಿ ಇರ್ತೀರಲ್ಲ, ಊರಿಗೆ ಊರಿಗೆ ಗೌಡ. ಆದರೆ ವಿದ್ಯೆ ಇತ್ತು ಅಂದರೆ ಜಗತ್ತಿಗೆ ಗೌಡ ಆಗ್ತಾರೆ, ಜಗತ್ತಿನ ವಿದ್ವಾನ್ ಸರ್ವತ್ರ ಪೂಜ್ಯ. ಪಾಲಿಕೆ ಸದಸ್ಯರುಗಳಾದ ವಿಷ್ಣುವರ್ಧನ್ ಮಂಜುಳಾ, ಆದರ್ಶ ಸಾಂಸ್ಕೃತಿಕ ಕಲಾವಿದರುಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ನೇಹಾ ಸಂತೋಷ್, ಜಿಲ್ಲಾ ಸಂಘದ ಉಪಾಧ್ಯಕ್ಷ ಟಿಆರ್ ರಾಘವೇಂದ್ರ, ಪ್ರಧಾನ ಕಾರ್ಯದರ್ಶಿ ಶಂಕರ್, ಸಹ ಕಾರ್ಯದರ್ಶಿ ಜಾಫರ್ ಅಹಮದ್, ಮಧುಚಂದ್ರ, ಶಿವಪ್ರಸಾದ್, ಧನುಷ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ನಿಟ್ಟೂರಿನ ಹೆಚ್ಬಿ ಉಮೇಶ್, ಮಂಗಳ, ಡಾಕ್ಟರ್ ಮಾನ ಗುರುದತ್ ಮತ್ತು ಹಿರಿಯ ಕಲಾವಿದರುಗಳಾದ ರಾಮಣ್ಣ, ಎಂಸಿ ಕಲೇಶ್, ಅರುಣ್ ಚುಡಿಗೆ, ಪ್ರಕಾಶ್ ಅವರನ್ನು ಸನ್ಮಾನಿಸಲಾಯಿತು. ಮಧುಗಿರಿಯ ಆಸ್ಪತ್ರೆಯ ಕಾಂಪೌಂಡ್ ಮೇಲೆ ಓಡಾಡುತ್ತಿದ್ದ ಹೆಬ್ಬಾವನ್ನು ಕಂಡು ನಾಗರಿಕರು ಆತಂಕಗೊಂಡಿದ್ದಾರೆ. ಮಧುಗಿರಿಯ ಆಸ್ಪತ್ರೆ ಆವರಣದಲ್ಲಿ ರಾತ್ರಿ ಹೆಬ್ಬಾವು ಕಾಣಿಸಿಕೊಂಡಿದ್ದು ನಾಗರಿಕರಲ್ಲಿ ಆತಂಕವನ್ನು ಉಂಟು ಮಾಡಿತ್ತು. ಮಧುಗಿರಿಯ ಸಾರ್ವಜನಿಕ ಆಸ್ಪತ್ರೆಯ ಕಾಂಪೌಂಡ್ ಮೇಲೆ ಹೆಬ್ಬಾವು ಓಡಾಡುತ್ತಿದ್ದುದನ್ನು ನಾಗರಿಕರೊಬ್ಬರು ನೋಡಿ ಭಯಭೀತರಾದರು. ತಕ್ಷಣ ಈ ಸುದ್ದಿ ಹರಡುತ್ತಿದ್ದಂತೆಯೇ ಆಸ್ಪತ್ರೆ ಬಳಿ ಜನ ಸೇರಿದರೂ ಕೊನೆಗೆ ಹೆಬ್ಬಾವು ಚರಂಡಿಯೊಳಗೆ ಹೋಗಿತ್ತು. ಅರಣ್ಯ ಇಲಾಖೆಯ ಅಧಿಕಾರಿ ಚನ್ನಪ್ಪ, ಪಾಲಕರಾದ ಕರಿಯಣ್ಣ, ಮುತ್ತುರಾಜ್ ಅವರು ಹೆಬ್ಬಾವನ್ನ ಹಿಡಿದು ತಿಮ್ಲಾಪುರ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬಂದಿದ್ದಾರೆ. ಇದರಿಂದಾಗಿ ಪಟ್ಟಣದ ಜನತೆ ನೆಮ್ಮದಿಯ ನೆಟ್ಟುಸಿರುಬಿಟ್ಟಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುವ ರೈತರ ಬೃಹತ್ ಸಮಾವೇಶಕ್ಕೆ ಮಾಗಡಿಯ ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ನೇತೃತ್ವದಲ್ಲಿ ರೈತರು ತೆರಳಿದ್ದಾರೆ. ಬೆಳಗಾವಿ ನಗರದಲ್ಲಿ ನಡೆಯುವ 39th ರೈತ ಹುತಾತ್ಮ ದಿನಾಚರಣೆಯ ರೈತರ ಬೃಹತ್ ಸಮಾವೇಶಕ್ಕೆ ಮಾಗಡಿಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ತೆರಳಿದರು. ಬೆಳಗಾವಿ ನಗರದಲ್ಲಿ ಜುಲೈ 21 ಭಾನುವಾರ ನಡೆಯುವ 39th ರೈತ ಹುತಾತ್ಮ ದಿನಾಚರಣೆಯ ರೈತರ ಬೃಹತ್ ಸಮಾವೇಶಕ್ಕೆ ಮಾಗಡಿಯ ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಪಟ್ಟಣದ ಕಲ್ಯಾಗೇಟ್ನ ಶ್ರೀ ಸಿದ್ದಿವಿನಾಯಕ ಸ್ವಾಮಿಗೆ ಪೂಜೆ ಸಲ್ಲಿಸಿ ಬೆಳಗಾವಿಗೆ ತೆರಳಿದರು. ಈ ವೇಳೆಯಲ್ಲಿ ಮಾತನಾಡಿದ ಹೊಸಪಾಳ್ಯ ಲೋಕೇಶ್, ಬರಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ಸಂಕಲ್ಪ ಮಾಡಲು ಹಾಗೂ ರಾಜ್ಯದ ಸಮ್ಮಿಶ್ರ ಸರ್ಕಾರದ ವೈಫಲ್ಯ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನು ಖಂಡಿಸಲು ರಾಜ್ಯ ಮಟ್ಟದ ಸಮಾವೇಶಕ್ಕೆ ತೆರಳುತ್ತಿದ್ದು, ತಾಲೂಕಿಗೆ ಸಂಬಂಧಪಟ್ಟಂತೆ ಇಲ್ಲಿನ ಶಾಸಕರು ಸಹ ರೈತರಿಗೆ ಹೇಳಿದ ನೀರಿನ ಸಮಸ್ಯೆ ಸೇರಿದಂತೆ ಇದುವರೆಗೂ ಯಾವ ಸಮಸ್ಯೆಗೂ ಮುಂದಾಗಿಲ್ಲ. ಪಟ್ಟಣದ SBI ಬ್ಯಾಂಕ್ ಅಧಿಕಾರಿಗಳು ಇನ್ನೊಂದು ಶಾಖೆ ತೆರೆಸುವ ಸಲುವಾಗಿ ತಾಲೂಕಿನಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಿದೆ. ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಮುಗಿಸಿ ಮುಂದಿನ ವಾರದಲ್ಲಿ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಹೋರಾಟ ನಡೆಸಲು ತೀರ್ಮಾನಿಸುತ್ತೇವೆ ಎಂದರು. ಶಾಸಕರು ಒಳ್ಳೆ ನಿದ್ದೆ ಮಾಡ್ತಾರೆ, ಬಟ್ಟಿಗೂ ಚೆನ್ನಾಗಿ ಹೊಡಿತವ್ರೆ, ಏನು ತೊಂದರೆ ಇಲ್ಲ ಅವ್ರಿಗೆ. ವಿಧಾನಸೌಧದಲ್ಲಿ ಒಳ್ಳೆ ಆಸ್ತಿ ಮೇಲೆ ಮನಗಿದ್ದಾರೆ. ಇದು ನಮ್ಮ ರಾಜ್ಯ ಪಡ್ಕೊ ಬಂದಂತ ಭೀಕರ ಪರಿಸ್ಥಿತಿ. ಇವತ್ತು ಬರಗಾಲ, ಮಳೆ ಹೊಯ್ದಿಲ್ಲ, ಎಲ್ಲ ಬಿತ್ತನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ರೈತರುಗಳು. ಆದರೆ ಬರಗಾಲ ಇವ್ರಿಗೇನು ಕಾಣಿಸ್ತಾ ಇಲ್ಲ. ಇವ್ರಿಗೆ ಸೀಟ್ ಉಳಿಸ್ಕೋಬೇಕು, ಸರ್ಕಾರ ರಚನೆ ಮಾಡಬೇಕು, ಕೋಟಿ ಕೋಟಿ ದುಡ್ಡು ಮಾಡಬೇಕು. ಇಷ್ಟೇ ನಮ್ಮ ಜನಪ್ರತಿನಿಧಿಗಳು ಇರಲ್ಲ ಮನಸ್ಸು. ತಾಲೂಕಿನ ವಿಷಯಕ್ಕೆ ಬಂದರೆ ಹೇಮಾವತಿ ನೀರಿಲ್ಲ, ತಿಪ್ಪೊಂಡಳ್ಳಿ ನೀರಿಲ್ಲ, ಏತ ನೀರಾವರಿ ಯಾವುದು ಏತ ನೀರಾವರಿ ತರ್ತೀನಿ ಅಂದರು. ತಾಲೂಕಿನಲ್ಲಿ ಎಲ್ಲ 450 ಅಡಿಗೆ ಹೋಗಿದೆ ಅಂತರ್ಜಲ ಕುಸಿತ. ಹೊರಗೂ ನೀರಿಲ್ಲ. ಆ ಪರಿಸ್ಥಿತಿ ಇದ್ದಾಗ ನೀರಿನ ವ್ಯವಸ್ಥೆ ತಾಲೂಕು ತುಂಬ ಇದೆ. ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಸಾರ್ವಜನಿಕರ ರೈತರ ಮತದಾರನ ಹಿತ ಕಾಪಾಡಬೇಕಾಗಿ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಧುಗೌಡ, ಪದಾಧಿಕಾರಿಗಳಾದ ಹನುಮಂತಯ್ಯ, ಜಯಣ್ಣ, ಲೋಕೇಶ್, ಶಿವರಾಮಯ್ಯ,
ಗಂಗಣ್ಣ, ರಾಜಣ್ಣ, ಮಾರಣ್ಣ ಸೇರಿದಂತೆ ಹಲವರು ರೈತ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.